ಯಾಚನೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಭಾರಿ ಒಂದು ಖುಷಿಯ ವಿಷಯ ಏನಂದ್ರೆ, ನನ್ನ ಎಲ್ಲ ಅತ್ತಂದಿರು ತಂಗಿಯಂದ್ರೆ ಇಲ್ಲಿ ಇವತ್ತು ನನ್ನ ಜೊತೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಇರುವಂತಹ ಕಷ್ಟವನ್ನು ನಾನು ತಿಳಿದುಕೊಂಡಿದ್ದೇನೆ. ಅವ್ರು ನನ್ನನ್ನು ಇಲ್ಲಿ ಶಾಸಕನಾಗಿ ಆರಿಸಿ ಬಂದ್ರೆ ಅವರ ಎಲ್ಲ ಕಷ್ಟವನ್ನ ಬರುವ ದಿನಗಳಲ್ಲಿ ನಾನು ಪೂರೈಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಈ ಸಮುದಾಯದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಮೀನುಗಾರರ ಸಮುದಾಯ ಇವತ್ತು ಬಹಳಷ್ಟು ಕಷ್ಟದಿಂದ ಇವತ್ತು ಜೀವನ ಸಾಕ್ತಾ ಇದ್ದಾರೆ. ಇಲ್ಲಿ ಮಲ್ಪೆ ಬಂದರಲ್ಲಿ ಪಾಪ ಅವರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ. ಬಂದರೆ ಡ್ರೆಜಿಂಗ್ ಆಗದೆ ಕೆಲವು ಸಮಯ ಆಗಿದೆ, ಕೆಲವು 5-6 ವರ್ಷವಾಗಿದೆ. ಎಲ್ಲೆಲ್ಲಿ ಕೂತು ಈಗ ರೋಡ್ ಸೈಡ್ ಅಲ್ಲಿ ಕೂತು ಮಾರುವಂತಹ ವ್ಯವಸ್ಥೆ ಆಗಿದೆ. ಇದನ್ನೆಲ್ಲ ಪರಿಹರಿಸಬೇಕಾಗ್ತದೆ ಹಾಗೂ ಅಗತ್ಯ ಇದೆ. ಪ್ರಾಯಶಃ ಈಗ ಇರುವ ಆಡಳಿತ ಪಕ್ಷ ಬಿಜೆಪಿ ಪಕ್ಷ ಇವರಿಗೆ ಮೋಸ ಮಾಡಿ ಓಟನ್ನೆಲ್ಲ ತೆಗೊಂಡು ಏನೂ ಸಹಾಯ ಮಾಡದೆ ನಡೀತಾ ಇದೆ. ಅವರ ಕಷ್ಟಗಳನ್ನು ನನಗೆ ಹೇಳಿದ್ದಾರೆ ಅವರು. ಮುಂದಿನ ದಿವಸದಲ್ಲಿ ನಾನು ಅದನ್ನು ಸರಿಪಡಿಸ್ತೇನೆ ಅಂತ ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ.